ಯಿಂದ ಕೂಡಿರತಕ್ಕಂತ ದಾಖಲೆಗಳನ್ನು ಬಿಡುಗಡೆ ಮಾಡಿ ಅಪಾದನೆ ಮಾಡಿದ್ದೀನಿ ನೀವೇನೋ ಹೇಳಿದಿರಲ್ಲ ದಮ್ಮು ತಾಕತ್ತು ಅದು ನಿಮಗಿದ್ರೆ ಅದಕ್ಕೆ ಆನ್ಸರ್ ಕೊಡಿ ಇವತ್ತು ಸುಪ್ರೀಂ ಕೋರ್ಟ್ ಅಂತ ಹೇಳಿದಿರಲ್ಲ ನನ್ನ ಇಲಾಖೆನೂ ಆಗಲಿ ನಿಮ್ಮ ಸರ್ಕಾರದಲ್ಲೂ ಇರುವಂತ ಅಪಾದನೆಗಳು ಏನಿದೆ ಇದೆಲ್ಲವೂ ಕೂಡ ಚರ್ಚೆ ಆಗಲಿ ನನಗೇನು ತನಿಖೆನೂ ಆಗಲಿ ಐ ಆಮ್ ರೆಡಿ ಫಾರ್ ಇಟ್ ಬಟ್ ಆದರೆ ಒಬ್ಬ ವ್ಯಕ್ತಿ ಒಂದು ಸಂಸ್ಕಾರ ಇರಬೇಕು ಆ ಸಂಸ್ಕಾರ ಇಲ್ಲದ ನಾಲಿಗೆಗೆ ಯಾವುದೇ ಗೌರವ ಇರಲ್ಲ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂತವರು ಒಂದು ಸ್ಥಾನಮಾನ ಒಂದು ಗೌರವ ಒಂದು ಮುತ್ಸದ್ದಿತನವನ್ನು ಬೆಳೆಸ್ಕೋಬೇಕಾಗಿತ್ತು ತೀರಾ ಈ ಕೆಳ ಹಂತಕ್ಕೆ ಬಂದು ವ್ಯಕ್ತಿಗತವಾದಂಥ ಟೀಕಾ ಪ್ರಹಾರಗಳು ಮಾಡಿದರೆ ಒಂದ್ಸಲಿ ನೋಡ್ತೀವಿ ಎರಡು ಸಲ ನೋಡ್ತೀವಿ ನಾವು ಆ ಭಾಷೆ ನಮಗೇನು ಬರಲ್ಲ ಅಂತಲ್ಲ ಅಂತ ಅನಿವಾರ್ಯತೆ ಬಂದಾಗ ಬಳಸುವಂಥದ್ದಾಗ್ತದೆ ಆಗ ನೀವು ಕಡಿಮೆ ಆಗ್ತದೆ ದೊಡ್ಡ ವ್ಯಕ್ತಿಗಳಾಗಿದ್ದಂಥವರು ದೊಡ್ಡ ಆಲೋಚನೆಗಳನ್ನು ದೊಡ್ಡ ಥರ ನಡ್ಕೋಬೇಕು ಸಣ್ಣ ಮನುಷ್ಯಗಳಾಗಿ ನಡ್ಕೋಬಾರ್ದು ಸರ್ ಡಿ ಕೆ ಶಿವಕುಮಾರ್ ಹೇಳ್ತಾರೆ ತಾವು ನಿನ್ನೆ ಪ್ರೆಸ್ ಮೀಟ್ ಮಾಡಿ ಜನಧ್ವನಿಯ ಕಾರ್ಯಕ್ರಮ ಅಲ್ಲ ಜನದ್ರೋಹ ಪ್ರವಾಸ ಮತ್ತು ನಿನ್ನೆ ನಾನು ಏನು ಹೇಳಿಕೆ ಕೊಟ್ಟಿದ್ದೀನಿ ಆಪಾದನೆ ಮಾಡಿದ್ದೀನಿ ಇವೆಲ್ಲವೂ ಕೂಡ ನಾನು ಮಾಡಿರುವಂಥದ್ದೆಲ್ಲ ಸಿ ಎ ಜಿ ರಿಪೋರ್ಟಲ್ಲಿರುವಂಥದ್ದು ನಾನು ಮಾಡಿರೋ ಒಂದು ಆಪಾದನೆಗಾದರೂ ಅವ್ರು ಯಾರಾದರೂ ಉತ್ತರ ಕೊಟ್ಟಿದ್ದಾರಾ ಒಂದು ಉತ್ತರ ಕೊಡಲಿಲ್ಲ ಅದರ ಬದಲಾಗಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವರು ಒಬ್ಬ ಪಂಚಾಯಿತಿ ಮೆಂಬರ್ ಹೆಂಗೆ ಮಾತಾಡ್ತಾರೆ ಹೆಂಗೆ ಮಾತಾಡಿದ್ದಾರೆ ಪಂಚಾಯಿತಿ ಮೆಂಬರ್ ಆದರೂ ಈಗ ಸ್ವಲ್ಪ ಡಿಸೆಂಟಾಗಿ ಮಾತಾಡ್ತಾರೆ ಅದಕ್ಕಿಂತ ಕಡೆ ಮಾತಾಡ್ತಾರೆ ಭಾಷೆ ಯಾರು ಹೇಗೆ ಬೇಕಿದ್ರು ಪ್ರಯೋಗ ಮಾಡ್ಬೋದು ನನಗೂ ಬರುತ್ತೆ ಆ ಭಾಷೆ ಬಟ್ ನನಗೇನಂತಂದರೆ ನಮ್ಮ ಮನೇಲಿ ಸಂಸ್ಕಾರ ಕಲಿಸ್ಕೊಟ್ಟಿದ್ದಾರೆ ಒಂದು ಸಂಸ್ಕಾರ ಅಂತ ಕಲಿಸ್ಕೊಟ್ಟಿದ್ದಾರೆ ಹಾಗಾಗಿ ಇವರೇನು ಹುಟ್ತಾನೆ ಕಾಂಗ್ರೆಸ್ಸಲ್ಲಿದ್ದರ ಇವ್ರು ಬಂದಿದ್ದೆ ಅವಾಗ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರು 77ರಲ್ಲಿ 79ರಲ್ಲಿ ಜನತಾ ಪಕ್ಷದಲ್ಲಿ ಇವ್ರು ಪ್ರಾರಂಭ ಮಾಡಿದ್ರು ಅದಕ್ಕೆ ಮುಂಚೆ ಸೋಷಿಯಲಿಸ್ಟ್ ಪಾರ್ಟಿ ಅಂತ ಹೇಳಿದ್ರು ಸೋಷಿಯಲಿಸ್ಟ್ ಪಾರ್ಟಿಗೂ ಜನತಾ ಪಾರ್ಟಿಗೂ ಕಾಂಗ್ರೆಸ್ಗೂ ಏನಾದರೂ ಹೊಂದಾಣಿಕೆ ಇದೆಯಾ ಜನತಾ ಪಕ್ಷ ಈ ದೇಶದಲ್ಲಿ ಹುಟ್ಟಾಕಿದ್ದೇನೆ ಕಾಂಗ್ರೆಸ್ಗೆ ವಿರುದ್ಧವಾಗಿ ಅಂಥ ಒಂದು ಪಕ್ಷದಲ್ಲಿ 30 ವರ್ಷಗಳಿಗೂ ಹೆಚ್ಚು ಕಾಲ ನೀವಿದ್ದು ಎಲ್ಲ ಸ್ಥಾನಮಾನಗಳನ್ನು ಅಲ್ಲಿ ಗಳಿಸಿ ಆಶಯಕ್ಕೋಗಿ ಆಶಯಕ್ಕೆ ಮಾತ್ರ ನೀವು ಪಕ್ಷನ ಬದಲಾಯಿಸ್ಕೊಂಡ್ರೆ ಹೇಗಂಗಾದ್ರೆ ನೀವು ಕೂಡ ಆಸೆಗೇನೆ ಹೋಗಿರೋದು ರಾಜಕೀಯದ ಆಸೆಗೇನೆ ತೆವಲಿಗೇನೆ ಹೋಗಿರೋದು ವಿಶೇಷವಾಗಿ ನನಗೇನು ಹೇಳಕ್ಕೆ ಬರಬೇಡಿ ನಾನಿನ್ನೂ ಆಶಯಕ್ಕೆ ಬಂದಿದ್ದೀನಿ ನಾನು ನೀವು ಅನೈತಿಕವಾದಂಥ ಹೊಂದಾಣಿಕೆ ಜೆ ಡಿ ಎಸ್ನವ್ರ ಜೊತೆ ಚುನಾವಣೆ ಆದಮೇಲೆ ಹೋಗಿದ್ದ ದಿವಸನೇ ನಾನು ಪ್ರತಿಭಟಿಸಿದ್ದೀನಿ ನಿಮ್ಮ ಮುಂದೆ ಪ್ರತಿಭಟಿಸಿದ್ದೀನಿ ನೀವು ಕೈಗಳು ಕಟ್ಕೊಂಡಿದ್ರಿ ಏನು ಮಾಡೋದು ರಾಹುಲ್ ಗಾಂಧಿ ಅವರು ಹೇಳಿದರು ಅಂತ ಏನು ಸರ್ ನಾನು ಜೆ ಡಿ ಎಸ್ಲ್ಲಿ ಜೆ ಡಿ ಎಸ್ ವಿರುದ್ಧವಾಗಿ ಗೆದ್ದು ನಾನು ಇಲ್ಲಿ ಬಂದು ನೀವು ಜೆ ಡಿ ಎಸ್ ಜೊತೆಗೆ ಹೊಂದಾಣಿಕೆ ಹೋದರೆ ನನಗೆ ಆಗೋದಿಲ್ಲ ಅಂತ ಹೇಳಿದ್ರಿ ಏನು ಹೇಳಿದ್ರಿ ನೀವು ಲೋಕಸಭೆವರೆಗೂ ಕಾಯಪ್ಪ ಅದಾದಮೇಲೆ ಒಂದು ದಿವಸ ಇಡೋದಿಲ್ಲ ನಾನು ಕುಮಾರಸ್ವಾಮಿನ ಅಂತ ಹೇಳಿದ್ರಿ ಎಸ್ ಎಲ್ ಹೇಳಿದ್ರಿ ಮತ್ತು ನೆನ್ನೆ ಇನ್ನೊಂದು ಹೇಳಿದಿರಿ ಸುಳ್ಳು ಹೇಳುವಂಥದ್ದನ್ನು ನಿಮ್ಮಿಂದ ನಾನು ನಿರೀಕ್ಷೆ ಮಾಡಿದೆ ನನ್ನ ಕಾಂಗ್ರೆಸ್ ಟಿಕೆಟ್ಗೂ ನಿಮಗೂ ಸಂಬಂಧನೇ ಇಲ್ಲ ಎದೆ ಮುಟ್ಕೊಂಡು ಹೇಳಿ ನೋಡೋಣ ನಿಮ್ಮದೇನಾದರೂ ಒಂದು ಅದರಲ್ಲಿ ಪಾತ್ರ ಇದೆಯಾ ಅಂತೇಳಿ ನಾನು ಯಾರಿಗಾದರೂ ಋಣಿಯಾಗಿದ್ದರೆ ರಾಜಕಾರಣದಲ್ಲಿ ಇಬ್ಬರೇ ವ್ಯಕ್ತಿಗಳಿಗೆ ಅದು ನನ್ನ ರಾಜಕೀಯ ಗುರುಗಳು ಶ್ರೀ ಎಸ್ ಎಂ ಕೃಷ್ಣ ಅವರು ಡಾಕ್ಟರ್ ಪರಮೇಶ್ವರ್ ಅವರು ಇವರಿಬ್ಬರಿಗೆ ಬಿಟ್ಟರೆ ನಿಮ್ಗೆ ಯಾವ ಸಂಬಂಧನೂ ಇಲ್ಲ ನನ್ನ ಟಿಕೆಟ್ ವಿಚಾರದಲ್ಲಿ ನಿಮ್ಮನ್ನ ನಾನು ಕರ್ಟಸಿಗೂ ಬಂದು ಕೇಳಿಲ್ಲ ನನಗೆ ಟಿಕೆಟ್ ಕೊಡಿಸಿ ಅಂತ ನೆನಪು ಮಾಡ್ಕೊಳ್ಳಿ ಒಂದ್ಸಲಿ 2013ರಲ್ಲಿ ಕರ್ಟಸಿಗೂ ನಿಮ್ಮ ಮನೆ ಬಾಗಿಲು ತುಳಿದು ನಾನು ನನಗೆ ಸಹಾಯ ಮಾಡಿ ಅಂತ ಕೇಳಿದವನಲ್ಲ ನಾನು ನಿಮ್ದು ಯಾವ ಪಾತ್ರ ಇದೆ ನನಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಎಮ್ ಎಲ್ ಎ ಆದಮೇಲೆ ನನ್ನನ್ನು ವಿಶ್ವಾಸವಾಗಿ ಕಂಡಿದ್ದೀನಿ ನಾನು ಎಲ್ಲ ಕಡೆ ಹೇಳಿದ್ದೀನಿ ಅದ್ರ ಬಗ್ಗೆ ನಾನು ತಕರಾರಿಲ್ಲ ತಾವು ವಿಶ್ವಾಸದಿಂದ ನೋಡಿದಿರಿ ನಾನು ಅಷ್ಟೇ ವಿಶ್ವಾಸದಿಂದ ನಿಮ್ಮ ಜೊತೆಯಲ್ಲಿದ್ದೆ ಇರೋ ತನಕ ಕೂಡ ಯಾರು ಒಂದು ಪದ ನಿಮ್ಮ ವಿರುದ್ಧವಾಗಿ ಮಾತಾಡಿದ್ರು ನಾನು ಅದನ್ನು ಸಮರ್ಥಿಸಿದ್ದೀನಿ ನಿಮ್ಮ ಆಡಳಿತವನ್ನು ಕಾರ್ಯವೈಖರಿಯನ್ನು ನಾನು ಪ್ರತಿಪಾದಿಸಿದ್ದೀನಿ ಇರೋ ತನಕ ಪಕ್ಷನಿಷ್ಠೆ ಇದ್ದೀನಿ ಸ್ವಾಮಿನಿಷ್ಠೆಯೂ ಇದ್ದೀನಿ ಇವತ್ತು ನೀವು ತಪ್ಪು ಮಾಡಿರೋದನ್ನು ಆಪಾದನೆ ಮಾಡೋದರಿಂದ ನಾವು ನಮ್ಮ ರಾಜಕೀಯ ಪಕ್ಷ ನಾವು ನೀವು 40% ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿದ್ರೆ ನಾವು ನೀವು ಹೇಳೋದನ್ನ ಕೇಳಿಸ್ಕೊಂಡು ಸುಮ್ಮನೆ ಇರಬೇಕಾ
ನಾನೇನು ಮಂತ್ರಿ ಆಗಿದ್ದ, ನಾನು ಆರ್ಡಿನರಿ ಶಾಸಕ ಆಗಿ ನನಗೆ ಹೆಂಗೆ ಪಾಲ್ ಬರ್ತದೆ? ಹಾಗಾಗಿ ಯಾರೆಲ್ಲ ಸಚಿವರಿದ್ರು ನೀವು ಪ್ರಶ್ನೆ ಮಾಡ್ಕೊಳ್ಳಿ ಅಷ್ಟೇ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.